ಫ್ರೆಂಡ್ಸ್, ನಮ್ಮ ಈ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ಗೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ ಫ್ರೆಂಡ್ಸ್, ನೋಡ್ಬೋದು ನೀವು ಇಲ್ಲಿ. ಒಂದು ನಿಮಿಷ, ನಾನೀಗ PMB ಆಫೀಸಿಯಲ್ ವೆಬ್ಸೈಟ್ನಲ್ಲಿದ್ದೀನಿ, ಇಲ್ಲಿ ನೋಡ್ಬೋದು ಸೆಕೆಂಡ್ ರೌಂಡ್. ಒಂದು ನಿಮಿಷ, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ನೋಟಿಫಿಕೇಷನ್ ಅಂತ ಇದೆಯಲ್ಲ, ಇಲ್ಲಿ ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಇದು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಒಂದು PDF ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೀವು ಓದ್ಕೋಬೋದು ಫ್ರೆಂಡ್ಸ್. ವಿಶೇಷ ಸೂಚನೆ ಅಂತ ಕೊಟ್ಟಿದ್ದಾರೆ, ಮೂಲ ದಾಖಲಾತಿ ಇಲ್ಲದೆ ಕೌನ್ಸಿಲಿಂಗ್ಗೆ ಹಾಜರಾಗುವ ವಿದ್ಯಾರ್ಥಿಗಳನ್ನು ಸೀಟ್ ಆಯ್ಕೆ ಪರಿಗಣಿಸಲಾಗುವುದಿಲ್ಲ. ಅಂದರೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಒಯ್ಯಬೇಕಾಗುತ್ತೆ ನೀವು, ಒರಿಜಿನಲ್ ಡಾಕ್ಯುಮೆಂಟ್ಸ್. ಅವನ್ನೆಲ್ಲ ಯಾವ್ಯಾವನ್ನು ನಾನು ಹೇಳ್ತೀನಿ ಈಗ. ಎರಡನೇದು ವಿಶೇಷ ಸೂಚನೆ, ಒಂದನೇ ಸುತ್ತಿನಲ್ಲಿ ಆಯ್ಕೆಗೊಂಡ ಕಾಲೇಜುಗಳಿಗೆ ನೋಂದಣಿಯಾಗುವ ಅಭ್ಯರ್ಥಿಗಳು ಎರಡನೇ ಸುತ್ತಿನ ಕೌನ್ಸಿಲಿಂಗ್ಗೆ ಹಾಜರಾಗುವ ಅರ್ಹ ಇರೋದಿಲ್ಲ. ಅಂದರೆ ಫಸ್ಟ್ ರೌಂಡ್ ಕೌನ್ಸಿಲಿಂಗಲ್ಲಿ ನೀವೇನಾದರೂ ಸೆಲೆಕ್ಟ್ ಆಗಿಬಿಟ್ಟು ಕಾಲೇಜುಗಳಿಗೆ ಅಡ್ಮಿಷನ್ ಮಾಡಿದರೆ ಈ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ಗೆ ಎಲಿಜಿಬಲ್ ಆಗಲ್ಲ ಅಂತ ಹೇಳಿದ್ದಾರೆ. ಮತ್ತು ನೋಡ್ಬೋದು ವೇಳಾಪಟ್ಟಿಯಲ್ಲಿ ನಮೂದಿಸಿರುವ ಸಮಯಕ್ಕಿಂತ 1 ಗಂಟೆ ಮೊದಲು ಸೂಚಿಸಿರುವ ಸ್ಥಳಕ್ಕೆ ವರದಿ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಮಾಡ್ಬೇಕು ನೀವು ಹೋಗಿ ಅಲ್ಲಿ. ಅವ್ರದ್ದು ಏನು ಟೈಮ್ ಟೇಬಲ್ ಇರುತ್ತೆ ನಾನು ತೋರಿಸ್ತೀನಿ ಇವಾಗ. ಆ ಟೈಮ್ ಟೇಬಲ್ಗೆ ಯಾವ ಟೈಮಿಂಗ್ ಇರುತ್ತೋ ಅದಕ್ಕಿಂತ 1 ಗಂಟೆ ಮುಂಚೆ ನೀವೇನು ಮಾಡಬೇಕು, ಆ ಸ್ಥಳಕ್ಕೆ ಹೋಗಬೇಕಾಗುತ್ತೆ ಫ್ರೆಂಡ್ಸ್. ಅಂದರೆ ಒಂದು ಮಾತು ನೆನ್ಬಿಟ್ಕೊಳ್ಳಿ, ಇದು ಆಫ್ಲೈನ್ ಇದೆ ಫ್ರೆಂಡ್ಸ್. ಸೆಕೆಂಡ್ ರೌಂಡ್ ಕೌನ್ಸಿಲಿಂಗು ಆಫ್ಲೈನ್ ಇದೆ. ಆಫ್ಲೈನ್ ಅಂತ ಹೇಳಿದ್ರೆ ನೀವು ಬೆಂಗಳೂರಿಗೆ ಹೋಗಿ ನೀವು ಏನು ಮಾಡಬೇಕು, ನಿಮ್ಮ ಕಾಲೇಜನ್ನು ಕೇಳಿ ನೀವು ಏನದು ಚೂಸ್ ಮಾಡಿಕೊಂಡು ತೊಗೊಂಡು ಬರಬೇಕಾಗುತ್ತೆ ಫ್ರೆಂಡ್ಸ್. ಎಲ್ಲಿ ಹೋಗ್ಬೇಕಂದ್ರೆ ಸ್ಥಳ ಕೊಟ್ಟಿದ್ದಾರೆ ಇಲ್ಲಿ, ಅಡ್ರೆಸ್ಸು ನೋಡ್ಕೊಳ್ಳಿ ನೀವು. ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್, ವಿಕ್ಟೋರಿಯಾ ಹಾಸ್ಪಿಟಲ್ ಕ್ಯಾಂಪಸ್, KR ರೋಡ್, ಬೆಂಗಳೂರು ಅಂತ ಕೊಟ್ಟಿದ್ದಲ್ಲ. ಇಲ್ಲಿ ನೀವೇನು ಮಾಡಬೇಕು, ಹೋಗಿಬಿಟ್ಟು ಅಲ್ಲಿ ಏನು ಮಾಡಬೇಕು, ನಿಮ್ಮ ಕೌನ್ಸಿಲಿಂಗ್ ರ್ಯಾಂಕ್ ಲಿಸ್ಟ್ ಪ್ರಕಾರ ಏನು ಮಾಡಬೇಕು ನೋಡುತ್ತೆ, ನೀವು ನಿಮ್ಮ ಕಾಲೇಜನ್ನು ಕೇಳಿ ನೀವು ತೊಗೊಂಡು ಬರಬೇಕಾಗುತ್ತೆ ಫ್ರೆಂಡ್ಸ್. ಅಡ್ಮಿಷನ್ ಕಾಪಿಯನ್ನು, ಒಂದು ನಿಮಿಷ ಲೋಡಿಂಗ್ ಆಗ್ತಾಯಿದೆ, ನಾನು ತೋರಿಸ್ತೀನಿ ಇವಾಗ. ಇಲ್ಲಿ ಓದ್ಬೋದು ಸುತ್ತೋಲೆ ಅಂತ ಕೊಟ್ಟಿದ್ದಾರೆ, 2022-23 ಸಾಲಿನ ಶೈಕ್ಷಣಿಕ ಸಾಲಿನ ವರ್ಷದ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳ ಸರ್ಕಾರಿ ಕೋಟದ ಉಳಿಕೆ ಸೀಟುಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ರ್ಯಾಂಕ್ ಪ್ರಕಾರ ನೇರ ಸಂದರ್ಶನ ಅಂದರೆ ಆಫ್ಲೈನ್ ಮೂಲಕ ದಿನಾಂಕ 11/11/2022 19/11/2022 ನಿಗದಿಗೊಳಿಸಲಾಗಿದೆ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಹೇಳ್ದಂಗೆ ಆಫ್ಲೈನ್ ನಡೆಯುತ್ತೆ ಫ್ರೆಂಡ್ಸ್. ಇದು ಕೌನ್ಸಿಲಿಂಗ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗು ದಿನಾಂಕ ಯಾವುದು ಅಂತ ಹೇಳಿದ್ರೆ 11 ಇದೇ ತಿಂಗಳು 11/19 ನಡೆಯುತ್ತೆ. ನಿಮ್ಮ ರ್ಯಾಂಕ್ ಲಿಸ್ಟ್ಗೆ ಅನುಗುಣವಾಗಿ ನಿಮ್ಮ ಟೈಮ್ ಟೇಬಲನ್ನು ನನಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ಬೋದು ಅಭ್ಯರ್ಥಿಗಳು ಕಡ್ಡಾಯವಾಗಿ ಈ ಕೆಳಕಂಡ ಮೂಲ ದಾಖಲಾತಿಗಳೊಂದಿಗೆ ಕೌನ್ಸಿಲಿಂಗ್ಗೆ ಹಾಜರಾಗತಕ್ಕದ್ದು ಅಂತ ಕೊಟ್ಟಿದ್ದಾನೆ. ಇನ್ನು ಕೆಲಕಂದ ಡಾಕ್ಯುಮೆಂಟ್ಸನ್ನು ನೀವೇನು ಮಾಡೋದು ತೊಗೊಂಡು ಹೋಗಲೇಬೇಕಾಗುತ್ತೆ ಫ್ರೆಂಡ್ಸ್. ಅದರ ಒಂದೇ ನೋಡ್ಬೋದು ಆನ್ಲೈನ್ ಅರ್ಜಿ ಪ್ರತಿ ಅಂತ ಇದೆ, ಅಂದರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅದರೊಂದು ಪ್ರಿಂಟ್ ಅಪ್ಲಿಕೇಶನ್ ತೊಗೊಂಡು ಹೋಗ್ಬೇಕಾಗುತ್ತೆ. ಆನ್ಲೈನ್ ಹಾಕಿದ್ಮೇಲೆ ಅಪ್ಲಿಕೇಶನ್ ಹಾಕಿದ್ಮೇಲೆ ಪ್ರಿಂಟ್ ತೆಗಿತಾರಲ್ಲ ಅದು ಇರಬೇಕಾಗುತ್ತೆ. ಸೆಕೆಂಡ್ ನೋಡ್ಬೋದು PUC ವಿದ್ಯಾರ್ಥಿಗಳಿಗೆ PUC ಹಾಗೂ SLC ಅಂಕಪಟ್ಟಿ ಇರಬೇಕು. ಅಂದರೆ ನೀವು PUC ಮೇಲೆ ಏನಾದರೂ ಅಪ್ಲೈ ಮಾಡಿದರೆ PUC ಮಾರ್ಕ್ಸ್ ಕಾರ್ಡು ಇರಬೇಕು ಮತ್ತು SLC ಮಾರ್ಕ್ಸ್ ಕಾರ್ಡ್ ಇರಬೇಕು. ಮೂರನೇ ನೋಡ್ಬೋದು SLC ವಿದ್ಯಾರ್ಥಿಗಳು SLC ಅಂಕಪಟ್ಟಿ, ಅಂದರೆ SLC ಮೇಲೆ ಅಪ್ಲೈ ಮಾಡಿದರೆ SSLC ಮಾರ್ಕ್ಸ್ ಕಾರ್ಡ್ ಇರಬೇಕು. ವರ್ಗಾವಣೆ ಪತ್ರ ಅಂತ ಹೇಳಿದ್ರೆ TC ಇರಬೇಕು. 7 ವರ್ಷ ಕರ್ನಾಟಕದಲ್ಲಿ ಅಧ್ಯಯನ ಮಾಡಿರುವ ವ್ಯಾಸಂಗ ಪ್ರಮಾಣಪತ್ರ ಅಂದರೆ 7 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್ ಇರಬೇಕು. ಜಾತಿ ಪ್ರಮಾಣಪತ್ರ ಅಂದರೆ ಕಾಸ್ಟ್ ಸರ್ಟಿಫಿಕೇಟ್ ಇರಬೇಕು. HK ರಿಸರ್ವೇಷನ್ ಆದರೂ ಆಗಿದ್ದರೆ ನೀವು 371J ಆರ್ಟಿಕಲಲ್ಲಿ ನಿಮಗೇನು ಬರುತ್ತೋ ಒಂದು ಡಾಕ್ಯುಮೆಂಟ್ ಬರುತ್ತೆ, HK ಸರ್ಟಿಫಿಕೇಟ್, ಅದನ್ನು ಕೂಡ ಒಯ್ಯಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಓದ್ಬೋದು ಮೂಲ ದಾಖಲಾತಿಗಳಿಲ್ಲದೆ ಕೌನ್ಸಿಲಿಂಗ್ ಹಾಜರಾಗುವಂಥ ವಿದ್ಯಾರ್ಥಿಗಳನ್ನು ಸೀಟುಗಳ ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ. ಕ್ಲಿಯರಾಗಿ ಕೊಟ್ಟಿದ್ದಾರೆ. ನೀವೇನಾದರೂ ಮೇಲ್ಗಡೆ ಇರುವಂಥ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗದೇ ಹೋದರೆ ನಿಮಗೆ ಸೀಟುಗಳನ್ನು ಏನು ಮಾಡಲ್ಲ, ಸೆಲೆಕ್ಷನ್ ಮಾಡಲಿಕ್ಕೆ ನಿಮ್ಮ ಅವಕಾಶ ಇರೋದಿಲ್ಲ ಫ್ರೆಂಡ್ಸ್. ಇದನ್ನು ಮಾತ್ರ ನೆನಪನ್ನು ಇಟ್ಕೊಳ್ಳಿ. ಇಲ್ಲಿ ನೀವು ನೋಡ್ಬೋದು ಟೈಮ್ ಟೇಬಲ್ ಕೊಟ್ಟಿದ್ದಾರೆ, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಶೆಡ್ಯೂಲ್ ಡೀಟೇಲ್ಸ್ ಅಂತ ಇದ್ದರೆ. ಕ್ವಾಲಿಫಿಕೇಷನ್ ನೋಡ್ಬೋದು PUC ಸೈನ್ಸ್ ಮೇಲೆ ಮಾಡಿದರೆ ಡೇಟ್ ನೋಡ್ಬೋದು 11/11/2022 11ನೇ ತಾರೀಕಿಗೆ. ಟೈಮ್ ನೋಡ್ಬೋದು ನೀವು 9-11 ಫ್ರಾಮ್ 2 ಅಂತ ಹೇಳಿದ್ರೆ ಇವು ನೀವು ರ್ಯಾಂಕ್ ನಂಬರ್ ಫ್ರೆಂಡ್ಸ್.
ಫ್ರಾಮ್ ಅಂದರೆ 1 to 700 ಒಳಗಡೆ ಇರುವಂಥ ರ್ಯಾಂಕರ್ಸ್ ಯಾರ್ಯಾರಿದ್ದೀರೋ ಅವ್ರು ಏನು ಮಾಡಬೇಕು, 9-11 ಗಂಟೆಗೆ ನೀವು ಹಾಜರಾಗಬೇಕು. ಡೇಟ್ ಯಾವಾಗಂದ್ರೆ 11:30. ನೆಕ್ಸ್ಟು 11:00 to 12:30 701-1 to 1400 ಇರುವಂಥ ರ್ಯಾಂಕ್ನಲ್ಲಿ ಇರುವಂಥ ವಿದ್ಯಾರ್ಥಿಗಳು ಹೋಗಬೇಕು. ಈ ಥರ ಒಂದು 4-5 ಇದಾವೆ ಇಲ್ಲಿ ನೋಡ್ಬೋದು ನೀವು. ಸೈನ್ಸ್ ಅವರಿಗೆ ಆರ್ಟ್ಸ್ ಅವರಿಗೆ ಒಂದಿದೆ ನೋಡ್ಬೋದು. 3-5 ಒನ್ ರ್ಯಾಂಕಿಂದ ಲಾಸ್ಟ್ ರ್ಯಾಂಕ್ವರೆಗೂ ಹೋಗ್ಬೋದು ಆರ್ಟ್ಸ್ ಮೇಲೆ ಅಪ್ಲೈ ಮಾಡಿದ್ರು. ಮುಂದೆ ನೋಡ್ಬೋದು ನೀವು ಎಸ್ ಎಲ್ ಸಿ ಇದನ್ನೆಲ್ಲ 12, 13, 14, 15 ಡೇಟಲ್ಲಿ ಬರುವಂಥವೆಲ್ಲ ಎಸ್ ಎಸ್ ಎಲ್ ಸಿ ಮೇಲೆ ಇರುತ್ತೆ ಫ್ರೆಂಡ್ಸ್. ನೀವು ನೋಡೋದು 9-11 1 to 375 ರ್ಯಾಂಕ್ ಒಳಗಡೆ ಇರುವಂಥವ್ರು ಹೋಗಬೇಕು. 11-12:30 ಇರೋರು 376-750 ರ್ಯಾಂಕ್ ಇರುವಂಥವ್ರು. ಇದೇ ಥರ ನಿಮ್ಮ ರ್ಯಾಂಕ್ ಯಾವುದು ಬರುತ್ತೆ, ರ್ಯಾಂಕ್ ಲಿಸ್ಟ್ ಇದೆ ಬಿಟ್ಟಿದಾರಲ್ಲ ನಾನು ತೋರಿಸ್ತೀನಿ ನಿಮ್ಗೆ. ಆಮೇಲೆ ಆ ರ್ಯಾಂಕ್ ಲಿಸ್ಟ್ ನಿಮ್ಮದು ಯಾವುದು ರ್ಯಾಂಕ್ ಅಂತ ನೋಡಿಕೊಂಡು ಇಲ್ಲಿ ನಿಮ್ಮ ರ್ಯಾಂಕ್ ಲಿಸ್ಟು ಯಾವ ಟೈಮ್ ಟೇಬಲಿಗೆ ಟೈಮಿಗೆ ಬರುತ್ತೆ, ಯಾವ ಡೇಟಿಗೆ ಬರುತ್ತೆ ಅಂತ ನೋಡ್ಕೊಂಡು ಏನು ಮಾಡಬೇಕು, ನೀವು ಆಫ್ಲೈನ್ ಕೌನ್ಸಿಲಿಂಗ್ಗೆ ಹೋಗಿ ನಿಮ್ಮ ಸೀಟ್ಗಳನ್ನು ಏನು ಮಾಡಬೇಕು, ಕಾಲೇಜ್ಗಳನ್ನು ಚೂಸ್ ಮಾಡಿ ಸೀಟ್ಗಳನ್ನ ತೊಗೊಂಡು ಬರಬೇಕಾಗುತ್ತೆ ಫ್ರೆಂಡ್ಸ್. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಇಂಥವು ಇನ್ನೂ ವಿಡಿಯೋಸ್, ಹೊಸ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಬೇಕು ಆಫೀಸಿಯಲ್ ವಿಡಿಯೋಸ್ ಅಂತ ಹೇಳಿದ್ರೆ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡ್ತೀನಿ. ಇದೇ ಥರ ಇನ್ನೂ ನಿಮಗೆ ನೋಟಿಫಿಕೇಷನ್ ಬೇಕು ಅಂತೇಳಿದ್ರೆ ನಮ್ಮ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇದು ನಿಮ್ಮ ರ್ಯಾಂಕ್ ಲಿಸ್ಟ್ ನೋಡ್ಬೋದು. ಈ ಥರ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ರ್ಯಾಂಕ್ ಲಿಸ್ಟನ್ನು ನೋಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇದು ಸೈನ್ಸ್ ಸರಿ ಮೇ ಬಿ ನೋಡ್ಬೋದು, ಪಿ ಯು ಸಿ ಸೈನ್ಸ್ ರ್ಯಾಂಕ್ ಲಿಸ್ಟು. ನಿಮ್ಮ ರ್ಯಾಂಕ್ ಮತ್ತು ಹೆಸರಿದೆ ಇಲ್ಲಿ ನೋಡ್ಕೊಳ್ಳಿ, ನಿಮ್ಮ ರ್ಯಾಂಕ್ ಲಿಸ್ಟನ್ನು ಯಾವುದಂತೇಳಿ. ನೀವು ಆಲ್ರೆಡಿ ಇದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡಿದ್ದೀರ ಅಂತ ನಾನು ಅಂದ್ಕೊಳ್ತೀನಿ. 193 ಪೇಜ್ ಇದೆ.